ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕುರಿತು ದ್ವಂದ್ವ ಹೇಳಿಕೆಗಳನ್ನು ನೀಡುತ್ತಿರುವ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಖಾಸಗಿ ಶಾಲೆಗಳ ಶಿಕ್ಷಕರು, ವಾಹನ ಚಾಲಕರು, ಸಿಬ್ಬಂದಿ ಸೇರಿದಂತೆ 2000 ಹೆಚ್ಚು ಮಂದಿ ಚಿಕ್ಕಬಳ್ಳಾಪುರ ನಗರದ DDPI ಕಚೇರಿಯಿಂದ ನಗರದ ಶಿಡ್ಲಘಟ್ಟ ರಸ್ತೆಯ ಮೂಲಕ ಜಿಲ್ಲಾಡಳಿತ ಭವನದವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಸರ್ಕಾರಿ ಶಾಲೆಗಳಿಗೆ ಒಂದು ನ್ಯಾಯ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ನ್ಯಾಯ ಮಾಡುತ್ತಿದೆ ಅಂತ ಆರೋಪಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿವಿ ಶ್ರೀನಿವಾಸ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ DDPI ಕಚೇರಿಯಿಂದ ಬಿಬಿ ರಸ್ತೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ 234 ಮೂಲಕ DC ಕಚೇರಿವರೆಗೂ 2000 ಹೆಚ್ಚು ಖಾಸಗಿ ಶಿಕ್ಷಕರು ಹಾಗೂ ಸಿಬ್ಬಂದಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಸರ್ಕಾರದ ದ್ವಂದ್ವ ನೀತಿಯಿಂದ ಖಾಸಗಿ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿ ಸಂಬಳವಿಲ್ಲದೆ ಬೀದಿಗೆ ಬರುವಂತಾಗಿದೆ. ಕೂಡಲೇ ಸರ್ಕಾರ ದ್ವಂದ್ವ ನೀತಿಯನ್ನು ಹಿಂಪಡೆದು ನ್ಯಾಯ ಒದಗಿಸಬೇಕಾಗಿ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ BS ಯಡಿಯೂರಪ್ಪರವರಿಗೆ ನೀಡಿದರು. ಸರ್ಕಾರ ಯಾವುದೇ ಒಂದು ಖಾಸಗಿ ಶಾಲೆಯ ಶಿಕ್ಷಕರಿಗೆ ಇದುವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡದೇ ಇರತಕ್ಕಂತ ಒಂದು ಅವರ ಪದ್ಧತಿಯ ವಿರುದ್ಧವಾಗಿ ಸುಮಾರು 9 ಖಾಸಗಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಯಾವುದೇ ಸಂಬಳ ಅಥವಾ ಯಾವುದೇ ಭತ್ಯನ ಪಡೆದೇ ಇವತ್ತು ಬರೀ ಹೊಟ್ಟೆಯಲ್ಲಿ ಮಲಗುವಂತ ಸಂದರ್ಭ ಬಂದಿದೆ. ಜೊತೆಗೆ ನಮ್ಮ ಶಿಕ್ಷಕರು ಇವತ್ತೊಂದು ದಿನ ಅವರ ಕಾರ್ಯವನ್ನ ಅಂದ್ರೆ ಶಿಕ್ಷಣ ವೃತ್ತಿಯನ್ನು ಬಿಟ್ಟು ಬೇರೆ ಕೆಲಸ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಇಂತ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಒಂದು ಇವ್ರ ಕಡೆಯಿಂದ ಮಕ್ಕಳ ಕಡೆಯಿಂದ ಅಂದ್ರೆ ಪೋಷಕರಿಂದ ನೀವು ಸಂಬಳ ಇದು ಫೀಸಸ್ ಅಂತ ತಗೋಬೇಡಿ, ನೀವು ಸಂಬಳನ ಕೊಡಿ ಅಂತ ಹೇಳುವಂತದ್ದು ದ್ವಂದ್ವ ಆದಂತ ಹೇಳಿಕೆ ಸರಿ ಇಲ್ಲ. ಜೊತೆಗೆ ಸುಮಾರು ಒಂದು RR ಮಾಡುವಂತ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಒಂದು ಕಟ್ಟಡದ ಸುರಕ್ಷತೆಯನ್ನು ತಗೊಂಡು ಬನ್ನಿ, ಅಗ್ನಿಶಾಮಕದ ಪದ್ಧತಿಯಲ್ಲಿ ಒಂದು ಸುರಕ್ಷತೆಯನ್ನು ತಗೊಂಡು ಬನ್ನಿ, ಶಿಕ್ಷಣ ವೈದ್ಯಾಧಿಕಾರಿಗಳಿಂದ ಸರ್ಟಿಫಿಕೇಟ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಅದೇ ಒಂದು ಬಿಲ್ಡಿಂಗ್ ಸರ್ಟಿಫಿಕೇಟ್ಸ್ ಏನು ಲೋಕೋಪಯೋಗಿ ಇಲಾಖೆಯಿಂದ ಮಾಡ್ಕೊ ಬನ್ನಿ ಅಂತ ಹೇಳ್ತಾರಲ್ಲ, ಅದೇ ಸರ್ಕಾರದ ಸ್ಕೂಲ್ಗೆ ಹೇಳಿ ಆ ಮಾತು. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಸರ್ಕಾರದ ಬಿಲ್ಡಿಂಗ್ ಅನ್ನ ನೀವೆಲ್ಲ ನೋಡಿದರೆ ಯಾವ ರೀತಿ ಇರುತ್ತೆ? ಅದಕ್ಕೆ ಭದ್ರತೆ ಇದೆಯಾ? ಒಂದು ಶೌಚಾಲಯ ಇದೆಯಾ? ಅದೇ ಸರ್ಕಾರದಲ್ಲಿ ನಾವು ಏನಾದರೂ ಒಂದು ಬುಕ್ ತಗೋಬೇಕಾದ್ರೆ ಆರ್ಡರ್ ಮಾಡಿದರೆ ಮುಂಗಡ ಹಣವನ್ನು ಪಾವತಿ ಮಾಡಿ ನಾವು ಬುಕ್ಸ್ ತಗೋಬೇಕು, ನಾವು ಬುಕ್ ನಮ್ಮ ಪೇರೆಂಟ್ಸ್ಗೆ ಮಾರಬಾರದು ಅಂತ ಹೇಳ್ತಾರೆ. ಇದು ಯಾವ ಧರ್ಮ? ಯಾವ್ದಾದ್ರು ಇದರಲ್ಲಿ ನ್ಯಾಯ ಇದೆಯಾ? ಶಿಕ್ಷಕರು ಇವತ್ತು ಅವರ ವೃತ್ತಿಯನ್ನು ಬಿಟ್ಟು ಬೇರೆ ಬೇರೆ ಕೆಲಸ ಮಾಡಬೇಕಾಗಿದೆ. ಈ ರೀತಿಯಾದಂತ ಒಳ್ಳೆ ಶಿಕ್ಷಕರು ಬೇರೆ ಕೆಲಸಕ್ಕೆ ಹೋದ್ರೆ ಸಮಾಜ ಯಾವ ಕಡೆಗೆ ಹೋಗುತ್ತೆ? ಸಮಾಜದ ದಿಕ್ಕು ಯಾವ ಕಡೆಗೆ ಹೋಗುತ್ತೆ? ಸಮಾಜನ ಕಟ್ಟಬೇಕಾಗಿರೋದು ಶಿಕ್ಷಕರ ಪಾತ್ರ ಅತಿ ಮುಖ್ಯ. ಅಂತವ್ರೆ ಅವರ ವೃತ್ತಿನ ಬಿಟ್ಟು ಬೇರೆ ಕಡೆ ಬಿಸ್ನೆಸ್ ಮಾಡೋದಕ್ಕೆ ಅವರು ತರಕಾರಿ ವ್ಯಾಪಾರ ಮಾಡ್ತಾರೆ, ಹೋಟ್ಲು ಮಾಡ್ತಾರೆ, ಇಂಥ ಕೆಲಸ ಎಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ? ದ್ವಂದ್ವಾದ ಹೇಳಿಕೆ ಯಾಕೆ? ಸಚಿವರೇ, ನಿಮಗೆ ನಾವು ವೈರಿಗಳ, ನಾವು ನಿಮ್ಗೇನು ಕಷ್ಟ ಪಾಪ ಮಾಡಿದೀವಿ, ನಿಮ್ಗೇನಾದ್ರೂ ತೊಂದರೆ ಕೊಟ್ಟಿದೀವ, ಎರಡು ರೀತಿಯಾದಂತಹ ಹೇಳಿಕೆಗಳು ಯಾಕೆ ಕೊಡ್ತೀರಾ? ಎಲ್ಲರಿಗೂ ಒಂದೇ, ಸರ್ಕಾರಿ ಆಗಲಿ ಖಾಸಗಿ ಆಗಲಿ ಒಂದೇ ನಿರ್ಧಾರ ತಗೊಳ್ಳಿ, ಒಂದೇ ಆದೇಶ ಮಾಡಿ, ನಮ್ಮ ಕಡೆ ಗಮನ ಹರಿಸಿ. ಪ್ರತಿಯೊಂದು ವರ್ಗದವರೆಗೂ ತಾವು ನೀವು ಅನುದಾನ ಕೊಟ್ಟಿದ್ದೀರಾ, ಕಾರು ಡ್ರೈವರ್ ಕೊಟ್ಟಿದ್ದೀರಾ, ಆಟೋ ಡ್ರೈವರ್ ಕೊಟ್ಟಿದ್ದೀರಾ, ಎಲ್ಲಾ ವರ್ಗದವರೆಗೂ ಕೊಟ್ಟಿದ್ದೀರಾ. ನಮ್ಮ ಜಾತಿಗೊಂದು ಪ್ರಾಧಿಕಾರ ಮಾಡಿದ್ದೀರಾ? ನಾವು ಶಿಕ್ಷಕರದೊಂದು ಜಾತಿ ಅಲ್ವಾ? ನಿಮಗೆ ಕಾಣಲಿಲ್ವಾ? ಬರೀ ಹೊಟ್ಟೆಯಲ್ಲಿ ಮಲಗ್ತಾ ಇರೋ ಶಿಕ್ಷಕರು ನಿಮ್ಮ ಕಣ್ಣಿಗೆ ಕಾಣಲಿಲ್ವಾ? ಯಾಕೆ ಈ ರೀತಿಯಾದಂತಹ ನಿಮ್ಮ ನಿಮ್ಮ ದ್ವಂದ್ವಾದ ಹೇಳಿಕೆ? ನಮ್ಮನ್ನು ಯಾಕೆ ಕಡೆಗಣಿಸಿದ್ದೀರಾ? ನಮಗೊಂದು ನ್ಯಾಯ, ಸರ್ಕಾರಿ ಶಾಲೆಗೊಂದು ನ್ಯಾಯ ಮಾಡಬೇಡಿ. 1 ನಿಮ್ಮ ಸರ್ಕಾರಿ ಟೀಚರ್ಗೆ ಸಂಬಳ ಕೊಡದೆ ನೋಡಿ ಯಾವ ರೀತಿಯಲ್ಲಿ ನಮ್ಮ ಸಮಾಜ ಯಾವ ರೀತಿ ಬದಲಾವಣೆ ಆಗ್ಬಿಡುತ್ತೆ ಅಂತ. ನಾವು ಇವರು ಶಿಕ್ಷಕರಲ್ವಾ? ಇವರೆಲ್ಲಾನು ಮನುಷ್ಯರಲ್ವಾ? ನಿಮ್ಮ ಸರ್ಕಾರದ ಶಾಲೆಗಳಿಗಿಂತ ಖಾಸಗಿ ಶಾಲೆಯವರು ಎಷ್ಟು ಪಟ್ಟು 91% ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಾವು ಪರ್ಸೆಂಟೇಜ್ ತರ್ತಾ ಇದ್ದೀವಿ. ಜೊತೆಗೆ ಚಿಕ್ಕಬಳ್ಳಾಪುರ ಈ ರಾಜ್ಯದಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಈ ರಾಜ್ಯದಲ್ಲಿ ಈ ರೀತಿ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ. ಇಷ್ಟು ಕಷ್ಟಪಟ್ಟು ನಾವೆಲ್ಲ ಎಜುಕೇಶನ್ ಕೊಡ್ತಾ ಇದ್ದೀವಿ, ಯಾಕೆ ನೀವು ನಮ್ಮನ್ನು ಗಮನ ಹರಿಸ್ತಾ ಇಲ್ಲ? ಯಾವುದು ಮತ್ತೆ ಎರಡನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ, RTA ಅಮೌಂಟ್ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ನಾವು ಯಾವ ರೀತಿ ಸ್ಯಾಲರೀಸ್ ಕೊಡಬೇಕು? ಯಾಕೆ ನೀವು ಪೇರೆಂಟ್ಸ್ ಅನ್ನು ದುಡ್ಡು ಕೊಟ್ಟಬೇಡಿ ಅಂತೀರಾ? ಕಡ್ಡಾಯ ಅಡ್ಮಿಷನ್ಸ್ ಮಾಡಿದಿರಾ? ನೀವು ಅಡ್ಮಿಷನ್ಸ್ ಮಾಡೋರು ಯಾರು? ಮಾಡಬೇಕಾದ್ರೆ ಆ ಶಿಕ್ಷಕರಿಗೆ ಸಂಬಳ ಕೊಡೋರು ಯಾರು? ಸಂಬಳ ಕೊಡಬೇಕಾದ್ರೆ ನೀವು ಪೇರೆಂಟ್ಸ್ ಕಡೆಯಿಂದ ನೀವು ಫೀಸಸ್ ತಗೋಬೇಡಿ ಅಂತ ಹೇಳುವಂತದ್ದು ನಿಮ್ಮ ಅಭಿಪ್ರಾಯವೇನು? ನಮ್ಮನ್ನ ನೀವು ತೀರಾ ಕಡೆಗಣಿಸಿದ್ದೀರಾ? ಇದು ಪ್ರಥಮವಾದ ಹೋರಾಟ, ಇದು ನಿಮಗೆ ಒಂದು ಇದೊಂದು ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ದಿನ ನೀವು ಎಚ್ಚೆತ್ತುಕೊಂಡು ನಮ್ಮ ಕಡೆ ಗಮನ ಹರಿಸಲಿಲ್ಲ ಅಂದ್ರೆ ಇಲ್ಲಿಂದವರೆಗೂ ವಿಧಾನಸೌಧವರೆಗೂ ಕಾಲನಡಿಗೆಯಲ್ಲಿ ಜಾಥಾ ಮಾಡ್ತೀವಿ, ವಿಧಾನಸೌಧ ಮುತ್ತಿಗೆ ಆಗುವಂತ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಕಡೆ ಗಮನ ಹರಿಸಿ,
ನಮ್ಮ ಪೇಷನ್ಸ್ ಅನ್ನ ನೀವು ಚೆಕ್ ಮಾಡಬೇಡಿ, ದಯವಿಟ್ಟು ನಮ್ಮನ್ನ ನೀವು ಕಡೆಗಣಿಸಬೇಡಿ. ನಾವು ಆಗಲಿ ಸರ್ಕಾರಿ ಶಿಕ್ಷಕರಾಗಲಿ ಒಂದೇ ಅನ್ನೋದನ್ನ ನೋಡಿ, ಸಮಾಜ ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗಿರೋದ್ರಿಂದ ನೀವು ನಮ್ಮನ್ನ ಕಡೆಗಣಿಸಬೇಡಿ. ಜಾತಿಗೊಂದು ಪ್ರಾಧಿಕಾರ ನಮಗೆ ಬೇಡ. ಜಾತಿ ಮಧ್ಯೆ ನೀವು ವೈಷಮ್ಯ ಉಡಿಸಬೇಡಿ. ಶಿಕ್ಷಕರೆಲ್ಲ ನಾವು ಒಂದೇ. ನಮಗೊಂದು ಪ್ರಾಧಿಕಾರ ಕೊಡಿ, ಶಿಕ್ಷಕರಿಗೊಂದು ಪ್ರಾಧಿಕಾರ ಕೊಡಿ. ಕೋಟಿ ಗಟ್ಟಲೆ ಕೊಡ್ತಾ ಇದ್ರೆ ಇವತ್ತು ನೀವು ಕೋಟಿ ಗಟ್ಟಲೆ ಜಾತಿಗೆ 500-600 ಕೋಟಿ ಕೊಡ್ತಾ ಇದ್ರ. ನಮ್ಮನ್ನು ಸಂಬಳ ತಗೋಬೇಡಿ. ನೀವು ಟೀಚರ್ಸ್ ಕಡೆಯಿಂದ ನೀವು ಇದು ಪೇರೆಂಟ್ಸ್ ಕಡೆಯಿಂದ ದುಡ್ಡು ತಗೋಬೇಡಿ ಅಂತಿರಲ್ಲ, ತಾಕತ್ತಿದ್ರೆ ನಮ್ಮ ಖಾಸಗಿ ಶಿಕ್ಷಕರಿಗೆ ಸಂಬಳ ಕೊಡಿ. ನಾವು ಫೀಸ್ ತಗೊಳ್ಳಲ್ಲ, ಕೊಡಿ ನೀವು ಸಂಬಳ ನೋಡೋಣ. ನಾವು ತಗೊಳ್ಳಲ್ಲ, ಯಾವುದೇ ಫೀಸ್ ತಗೊಳ್ಳಲ್ಲ. ಉಚಿತವಾದ ವಿದ್ಯಾಭ್ಯಾಸ ಕೊಡ್ತೀವಿ ನಾವು. ಸಂಬಳ ನೀವು ಕೊಡಿ ನಮ್ಮ ಖಾಸಗಿ ಶಿಕ್ಷಕರಿಗೆ. ಅವ್ರಿಗೆ ಸಂಬಳ ಕೊಡೋಂಗಿಲ್ಲ. ನೀವು ನೀವು ಪೇರೆಂಟ್ಸ್ ಹತ್ರ ಕಾಸು ತಗೋಬೇಡಿ ಅನ್ನೋದು ಯಾವ ಧರ್ಮ ಹೇಳಿ? ಈ ತರ ಮಾಡಬೇಡಿ. ಇದು ಒಂದು ನಮ್ಮ ನಿಮ್ಮಲ್ಲಿ ಮನೆ ಮನೆಯ ಮನವಿ ಮಾಡ್ತಾ ಇದ್ದೀವಿ. ಇದಕ್ಕೆ ನೀವು ಕಳಕಳಿಯ ಮನವಿ, ಇದಕ್ಕೆ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ, ರಾಜ್ಯ ಪೂರ್ತಿ ನಡೆಸ್ತೀವಿ ಅಂತ ಹೇಳ್ತಾ